ನಿಮ್ಮ ನಿಮ್ಮ ಸಂಸಾರದಲ್ಲಿ ಆಗಲಿ ನಿಮ್ಮ ವ್ಯವಹಾರದಲ್ಲಿ ಆಗಲಿ ಯಾವುದೇ ಕಷ್ಟ ನಷ್ಟಗಳು ಉಂಟಾದಲ್ಲಿ ಶ್ರೀ ಸ್ವಾಮಿಯನ್ನ ಭಜಿಸಿರಿ ಮತ್ತು ಹರಕೆಯ ಮೂಲಕವಾಗಿ ಶ್ರೀ ಯಕ್ಷಗಾನವನ್ನು ನಾವು ಶ್ರೀ ಸ್ವಾಮಿ ಯಕ್ಷಗಾನ ಮೇಳದ ಯಕ್ಷಗಾನವನ್ನು ಮಾಡುತ್ತೇವೆ ಅಂತ ಹೇಳಿ ಎಷ್ಟೋ ಅನುಕೂಲವನ್ನು ಪಡೆಯುವುದಕ್ಕೆ ಇದರಿಂದ ಅವಕಾಶವಿದೆ. ಈ ಬೆಳಕಿನ ಸೇವೆಯನ್ನು ಪಡೆಯುವುದರಿಂದ ಶ್ರೀ ಸ್ವಾಮಿ ಸಂಪೂರ್ಣವಾಗಿ ತೃಪ್ತನಾಗಿ ತಮಗೆ ಬೇಕಾದಂಥ ಮನದ ಆಶೋತ್ತರಗಳನ್ನು ಈಡೇರಿಸ್ತಾನೆ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯರೇ, ಹೊಸನಗರದ ಸಹೃದಯ ಕಲಾಭಿಮಾನಿಗಳೇ, ಶ್ರೀ ಸಿದ್ಧಿವಿನಾಯಕ ಕೃಪಾಪೂಜಿತ ಯಕ್ಷಗಾನ ಮಂಡಳಿ ಕಾರಣಗಿರಿ, ಇದು ಪ್ರಾರಂಭವಾಗಿ 3 ವರ್ಷ ಆಯಿತು. ಹಲವಾರು ಕಡೆಗಳಲ್ಲಿ ನಾವು ತಿರುಗಾಟಗಳನ್ನು ಮಾಡಿದ್ದೇವೆ, ಹಲವಾರು ಪೌರಾಣಿಕ ಪ್ರಸಂಗಗಳನ್ನು ಆಡಿ ತೋರಿಸಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಊರಿನಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ 100 ಮೇಳಗಳು ಬರಬಹುದು, ಆದರೆ ಇದರಲ್ಲಿ ಪ್ರತ್ಯೇಕವಾಗಿ ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಸನ್ನಿಧಿ ಇದೆ ಅನ್ನೋದನ್ನು ತಾವು ಮನಗಂಡು ಈ ಮೇಳಕ್ಕೆ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ರೀತಿಯಲ್ಲಿ ತಾವೇನಾದರೂ ಯಕ್ಷಗಾನವನ್ನು ಮಾಡಿಸಬೇಕು ಆಡಿಸಬೇಕು ಅಂತ ಅಂದುಕೊಂಡಲ್ಲಿ ಎಲ್ಲಿ ಮಾಡುವುದು, ಹೇಗೆ ಮಾಡುವುದು, ಯಾರನ್ನು ಸಂಪರ್ಕಿಸಬೇಕು ಎನ್ನುವಂಥ ಸಮಸ್ಯೆ ಏನಿಲ್ಲ. ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಸನ್ನಿಧಿಯಲ್ಲಿ ಹೋಗಿ ತಾವು ಅಲ್ಲಿ ಇರ್ತಕ್ಕಂಥ ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಬಂದ್ರಿ ಅಂತಾದರೆ ಮತ್ತೆ ಮುಂದೆ ತಮ್ಮ ಫೋನ್ ನಂಬರ್ಗಳನ್ನು ಕೊಟ್ಟರಿ ಅಂತಾದರೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ, ಮತ್ತು ಮುಂದಿನ ಯಕ್ಷಗಾನ ಸೇವೆಗೆ ನಾವು ಸಕಲ ರೀತಿಯ ಸನ್ನದ್ಧರಾಗಿ ಇದು ಮಾಡಿಕೊಡ್ತೇವೆ. ಇನ್ನೊಂದು ಮಾತು, ಶ್ರೀ ಸಿದ್ಧಿವಿನಾಯಕ ಕೃಪಾಪೂಜಿತ ಯಕ್ಷಗಾನ ಮಂಡಳಿ ಕಾಣಗಿರಿ, ಈ ಮೇಳ ಇವತ್ತು ಹೊಸನಗರದಲ್ಲಿ ಕಲಾ ಆಖ್ಯಾನವನ್ನು ಆಡುವುದಕ್ಕೆ ಸಹಕರಿಸಿದಂಥ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಪ್ರಸಂಗ ಇಲ್ಲಿ ಆಡುವುದಕ್ಕೆ, ಈ ಮೇಳದ ಆಟವನ್ನು ಇಲ್ಲಿ ಆಡಲಿಕ್ಕೆ ತನ್ನ ಮನ ಧನ ಸಹಕಾರಗಳನ್ನು ನೀಡಿದಂಥ ಸರ್ವರಿಗೂ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆ, ಈ ಯಕ್ಷಗಾನದ ವೇದಿಕೆಗೆ ಸಕಲ ಸಹಕಾರಗಳನ್ನು ಕೊಟ್ಟಂಥ ವಿದ್ಯುತ್ ಇಲಾಖೆ ಇರ್ಬೋದು, ಆರಕ್ಷಕ ಠಾಣೆಯವರು ಇರ್ಬೋದು, ಅಥವಾ ಸ್ಥಳೀಯ ನಾಗರಿಕರು ಇರ್ಬೋದು, ಅಕ್ಕಪಕ್ಕದವರು ಇರ್ಬೋದು, ಅವರೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಮುಂದೆ ಎಲ್ಲಿಯಾದರೂ ಕಾಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಕೃಪಾಪೂಜಿತ ಯಕ್ಷಗಾನ ಮಂಡಳಿ ಆಟ ಇದೆ ಅಂತ ಕೇಳಿದಾಗ ಕಲಾಬಂಧುಗಳಾದ ಕಲಾ ಪೋಷಕರಾದಂಥ ತಾವುಗಳು ಅಲ್ಲಿಯವರೆಗೆ ಬಂದು ಕಲಾವಿದರನ್ನು ಪ್ರೋತ್ಸಾಹಿಸಿ ಈ ಮೇಳಕ್ಕೆ ತಮ್ಮ ಪ್ರೋತ್ಸಾಹವನ್ನು ಸಂಪೂರ್ಣವಾಗಿ ನೀಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಆಟ ಆಡಿಸಿದ್ದಕ್ಕೆ ಆಡಿಸಿದಂಥ ಎಲ್ಲರಿಗೂ ಕೂಡ, ಬಂದಂಥ ಪ್ರೇಕ್ಷಕ ವರ್ಗದವರಿಗೂ ಕೂಡ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯು ಸಕಲ ಆಯುಷ್ಯ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಶ್ರೀ ಮಾರಿಕಾಂಬಾದೇವಿಯು ತಮಗೆ ತಮ್ಮ ಅಭೀಷ್ಟಗಳನ್ನು ಈಡೇರಿಸಿ ತಮ್ಮ ಸಂಸಾರಕ್ಕೆ ಸುಖ ಸಂತೋಷ ನೆಮ್ಮದಿಗಳನ್ನು ಕೊಡಲಿ ಕರುಣಿಸಲಿ ಅಂತ ಕೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಜಲ್ವೆ ಶ್ರೀ ಸಿದ್ಧಿವಿನಾಯಕ. ಹೊಸನಗರಕ್ಕೆ ಸ್ಥಳೀಯ ಕಲಾವಿದರಾಗಿ ನಮ್ಮ ಕ್ಷೇತ್ರದ ಶ್ರೀ ಸಿದ್ಧಿವಿನಾಯಕ ಶ್ರೀ ಕ್ಷೇತ್ರ ಕಾರಣಗಿರಿ ಈ ಒಂದು ಯಕ್ಷಗಾನ ಕಲಾವಿದರು ಹೊಸನಗರಿಗೆ ಪ್ರಥಮ ಬಾರಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಮಾರಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ಯಕ್ಷಗಾನ ಬಯಲಾಟ ಪ್ರದರ್ಶನವನ್ನು ಶ್ರೀ ಮೂಕಾಂಬಿಕಾ ಕ್ಷೇತ್ರ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಹೊಸನಗರದ ಸಮಸ್ತ ಭಕ್ತಾದಿಗಳ ಪರವಾಗಿ, ಜಾತ್ರಾ ಸಮಿತಿಯ ಪರವಾಗಿ ಹಾಗೂ ದೇವಸ್ಥಾನದ ಎಲ್ಲ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದ ಪ್ರಥಮವಾದಂಥ ಸ್ವಾಗತವನ್ನು ಅವರಿಗೆ ಈ ಒಂದು ವೇದಿಕೆಯಲ್ಲಿ ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಲೆಯನ್ನು ವೀಕ್ಷಿಸಲು ಆಗಮಿಸಿದಂಥ ಊರಿನ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ, ಕಲಾ ಪ್ರೋತ್ಸಾಹಕರಿಗೆ ನಾವು ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಮುಂಚಿತವಾಗಿ ನಾವು ನಡೆಸಬೇಕಾಗಿತ್ತು. 8ನೇ ತಾರೀಕು ವರ್ಧಂತ್ಯೋತ್ಸವ ಪೂಜಾ ಕಾರ್ಯಕ್ರಮ ನಡೀಲಿಕ್ಕಿತ್ತು. ಕೊರೋನಾ ಕಾರಣದ ನಂತರದಲ್ಲಿ ಜಾತ್ರೆ ಮುಂದುವರೆದ ನಂತರದಲ್ಲಿ ಈ ಒಂದು ವರ್ಧಂತ್ಯೋತ್ಸವದ ಕಾರ್ಯಕ್ರಮವನ್ನು ಸಹ ಈ ತಿಂಗಳು ಇದೇ ದಿನ 29ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ